ಇಂದು ನಾವು ಮತದಾನ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇಡೀ ದೇಶದಲ್ಲಿ ಒಂದು ಬಹಳ ಮುಖ್ಯವಾದಂತಹ ಪ್ರಜಾಪ್ರಭುತ್ವದ ಹಬ್ಬವಾಗಿದೆ. ಯಾರ ಅವಶ್ಯಕತೆ ಇದೆ ಅವರು ನಮ್ಮ ದೇಶನ ರಕ್ಷಿಸ್ತಾರೆ ಅಂತ ಗೊತ್ತೋ ಅವ್ರಿಗೆ ಮಾತ್ರ ಓಟಾಕಿ, ಓಟ್ನ ದಯವಿಟ್ಟು ಯಾರು ಮಾರ್ಕೋಬೇಡಿ. ಮದ್ಯಪಾನದಿಂದನು ದುಡ್ಡಿನ ಆಕಾಂಕ್ಷೆ ಇದನ್ನು ಯಾವುದಕ್ಕಿಂತ ಮಾರ್ಕೋಬಾರ್ದು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆ ಆರ್ ಸಾಗರ, ಈ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ರಾಷ್ಟ್ರೀಯ ಮತದಾರ ದಿನದ ಈ ಒಂದು ಪ್ರಯುಕ್ತವಾಗಿ ನಮ್ಮ ಕಾಲೇಜಿನಲ್ಲಿ ಮಕ್ಕಳನ್ನು ಸೇರಿಸಿಕೊಂಡು ನಾವು ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಿದ್ವಿ. ಇಡೀ ದೇಶದಲ್ಲಿ ಒಂದು ಬಹಳ ಮುಖ್ಯವಾದಂಥ ಪ್ರಜಾಪ್ರಭುತ್ವದ ಹಬ್ಬವಾಗಿದೆ. ಈ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾರತದ ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮ ಅಮೂಲ್ಯವಾದಂಥ ಮತವನ್ನು ಒಳ್ಳೆಯ ದೇಶದ ಹಿತಕ್ಕಾಗಿ ಡೆಮಾಕ್ರಸಿಯನ್ನು ಪೋಷಣೆ ಮಾಡುವಂಥ ವ್ಯಕ್ತಿಗಳನ್ನು ಸೆಲೆಕ್ಟ್ ಮಾಡುವಂಥ ಒಂದು ಬಹುಮುಖ್ಯವಾದಂಥ ಈ ಒಂದು ಹಬ್ಬದಲ್ಲಿ ಎಲ್ಲ ಸಾರ್ವಜನಿಕರು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಬೇಕು. ಮತದಾನದಿಂದ ಯಾರು ಕೂಡ ತಪ್ಪಿಸ್ಕೋಬಾರ್ದು, ಯಾಕೆಂದರೆ ನಿಮ್ಮ ಒಂದು ಮತದ ವಂಚನೆಯಿಂದ ದೇಶಕ್ಕೆ ಕೆಲವೊಂದು ಗಂಡಾಂತರಗಳು ಬರ್ಬೋದು. ಸೊ ಹಂಗಾಗಿ ನಾವು ಯಾವಾಗಲೂ ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು. ಆ ಮತದಾನವನ್ನು ಒಳ್ಳೆಯ ಸೂಕ್ತ ಸಚ್ಚಾರಿತ್ರವುಳ್ಳ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಮ್ಮ ದೇಶವನ್ನು ನಮ್ಮ ಮತದಾನದ ಮೂಲಕ ನಾವು ರಕ್ಷಣೆ ಮಾಡ್ಕೋಬೇಕು. ಇಂದು ನಾವು ಮತದಾನ ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಾವು ಮೊದಲಿಗೆ ಇಲ್ಲಿ ತಾಲೂಕು ಪಂಚಾಯಿತಿ ಸ್ವೀಪ್ ಸಮಿತಿ ವತಿಯಿಂದ, ನಾನು ಸುಮಾ ಅಂತ ಹೇಳಿ, ಈ ಒಂದು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಮತದಾನ ಜಾಗೃತಿ ಕಾರ್ಯಕ್ರಮದ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ತಾವು ಬರಬೇಕು ಅಂತ ಹೇಳಿ ಹೇಳಿದ್ರು. ಹಾಗಾಗಿ ನಮ್ಮ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ನಮ್ಮ ವೇಣು ಸರ್ ಅವರು ಎಲ್ಲ ಒಂದು ಈ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಏನೇನು ಸಲಕರಣೆ ಬೇಕು ಎಲ್ಲವನ್ನು ವ್ಯವಸ್ಥೆ ಮಾಡಿ ಅಂತ ಹೇಳಿ ನಮ್ಮ ಒಂದು ಸ್ವೀಪ್ ಸಮಿತಿಯನ್ನು ಇಲ್ಲಿಗೆ ಕಳಿಸ್ಕೊಟ್ರು. ಹಾಗಾಗಿ ನಾವೊಂದು ಈ ಅದ್ಭುತವಾಗಿ ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರು ಕೂಡ ಅದ್ಭುತವಾಗಿ ಒಂದು ಸಹಕಾರ ನೀಡಿದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿ ಎಲ್ಲರೂ ಕೂಡ ಮತದಾನ ಮಾಡಬೇಕು, ಇದು ನಮ್ಮ ಕರ್ತವ್ಯ ಅಂತ ಹೇಳಿ ಎಲ್ಲರೂ ಕೂಡ ಜಾಗೃತಿನ ಮೂಡಿಸಿದ್ರು. ಇಲ್ಲಿ ಸಾರ್ವಜನಿಕರಲ್ಲಿ ಇವತ್ತು ಈ ಮಕ್ಕಳು ಏನಿದ್ದಾರೆ, ಈ ವಿದ್ಯಾರ್ಥಿಗಳು ಏನಿದ್ದಾರೆ, ಒಂದು ಉತ್ಸಾಹ ಭರಿತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಒಂದೊಂದೊಟ್ಟು ತುಂಬ ಮುಖ್ಯ, ಓಟ್ನ ಮಾರ್ಕೋಬೇಡಿ. ಯಾರು ಗೊತ್ತು ಯಾರು ಈ ಸಲಿಂದ ಮೊದಲು ಓಟ್ ಹಾಕ್ತಿದ್ದಾರೆ, ತುಂಬ ಜಾಗೃತಿ ನೋಡಿಕೊಂಡು ಬೇಕಾದವ್ರಿಗೆ ಮಾತ್ರ, ಅಂದರೆ ಯಾರ ಅವಶ್ಯಕತೆ ಇದೆ ಅವರು ನಮ್ಮ ದೇಶನ ರಕ್ಷಿಸ್ತಾರೆ ಅಂತ ಗೊತ್ತೋ ಅವ್ರಿಗೆ ಮಾತ್ರ ಓಟ್ ಹಾಕಿ, ಓಟ್ನ ದಯವಿಟ್ಟು ಯಾರೂ ಮಾರ್ಕೋಬೇಡಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಋತಿಕ್ ಅಂತ, ನಾನು ಕೆ ಆರ್ ಎಸ್ ನಲ್ಲಿ ಪ್ರಥಮ ದರ್ಜೆ ಕಾಲೇಜು ಕೆ ಆರ್ ಎಸ್ ನಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ. ಮತದಾನದ ಬಗ್ಗೆ ಹೇಳಬೇಕಂದ್ರೆ ಒಂದೊಂದು ಓಟು ಅಮೂಲ್ಯವಾದದ್ದು. ನಮ್ಮ ಒಂದು ಓಟಿಂದ ದೇಶದ ಅಭಿವೃದ್ಧಿ ಆಗಲಿ ಮತದಾನದಿಂದನೇ ಆಗೋದು. ಅಂದರೆ ಅದನ್ನು ಅಮೂಲ್ಯವಾದ ಮತವನ್ನು ನಾವು ಯಾವುದೇ ಮದ್ಯಪಾನದಿಂದನೂ ದುಡ್ಡಿನ ಆಕಾಂಕ್ಷೆಯಿಂದನೂ ಯಾವುದಕ್ಕಿಂತ ಮಾರ್ಕೋಬಾರ್ದು. ನಮ್ಮ ಅಂದರೆ ಯಾವತ್ತು ಮತದಾನ ಇರುತ್ತೆ ಅವತ್ತು ಕಡ್ಡಾಯವಾಗಿ ಎಲ್ಲರೂ ಹಾಜರಾಗಿದ್ದು ಯಾರಿಗೆ ಅಂದರೆ ನಮ್ಮ ಅಭಿವೃದ್ಧಿ ಆದ ಕೆಲಸಗಳನ್ನು ಯಾರ್ಯಾರು ಮಾಡ್ತಾರೋ ಅವ್ರಿಗೆ ವೋಟ್ ಮಾಡಬೇಕಂತ ಕೇಳ್ಕೊತೀನಿ.